ಲೇ ತನಕ, ಕರ್ಗಿಲಿಂದ ಶ್ರೀನಗರಿಂದ ಲೇ ತನಕ ಇರೋ ಎಲ್ಲ ಇದು ಇದೆ. ಪ್ಲೀಸ್ ಯೂಸ್ ಡಸ್ಟ್ಬಿನ್. ಅವರು ಹೊರಟ್ರು, ನಾವೀಗ ಹೊರಡೋಣ. ಇದು ಶ್ರೀನಗರಿಂದ ಲೇ ತನಕ ಇರೋಂಥ ಎಲ್ಲ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಇಲ್ಲಿ ಏನು ವ್ಯೂ ನೋಡಿ ಗೈಸ್, ಅಕ್ಕಿ ನೋಡಿ ಗೈಸ್, ನಮ್ಮ ಪುನೀತಣ್ಣ ನೋಡಿ ಗೈಸ್. ಪಾಪ ಅವ್ರು ಇರುವಾಗ ಅವ್ರು ಮಾಡಿರೋಂಥ ಕೆಲಸ ಗೊತ್ತಿದ್ದಿದ್ರೆ. ಓಕೆ ಓಡೋಣ ಈಗ. ನೆಕ್ಸ್ಟು ಟಾಪ್ ಬರುತ್ತೆ ಯಾವುದು ಗೊತ್ತಾ? ಫತುಲಾ ಟಾಪ್. ಇದು ನಮಿಕುಲಾ ಟಾಪ್, ನೆಕ್ಸ್ಟು ಫತುಲಾ ಟಾಪ್ ಬರುತ್ತೆ. ಅದಾದಮೇಲೆ ಲಮಾಯೂರು, ಆತ ಲಮಾಯೂರು ಬರುತ್ತೆ. ಅವ್ರು ಹೊರಡಿದ್ರು. ಅಯ್ಯೋ ಅಲ್ಲೇ ಶಾರ್ಟ್ಕಟ್ ತೊಗೊಂಡವ್ರೆ, ನಾನು ಹಿಂಗೆ ಬಂದ್ಬಿಟ್ಟೆ. ಜಿ ಜಿ ಜು 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 ಯಾವನೋ ಇವನೋ ಹುಚ್ಚ ಹುಚ್ಚ. ಗೈಸ್, ರೋಡ್ದು ವೀಡಿಯೋ ಮಾಡಲ್ಲ ಅಂದೆ, ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದನ್ನು ತೋರ್ಸೋಕ್ಕಷ್ಟೇ, ಅದಲ್ಲದೆ ರೋಡ್ ತೋರ್ಸೋಕ್ಕಲ್ಲ. ರೋಡು ನೀವು ಕಾರ್ಗಿಲ್, ಕಾರ್ಗಿಲಲ್ಲ, ಹೆಚ್ಚು ಕಮ್ಮಿ ದ್ರಾಸ್, ದ್ರಾಸು ಅಲ್ಲ, ಜೋಜಿಲ್ಲಾ ಪಾಸ್ ಆದಮೇಲೆ ರೋಡು ಚೆನ್ನಾಗೇ ಬರುತ್ತೆ ಗೈಸ್. ಜೋಜಿಲ್ಲಾ ಪಾಸಾಗಿ ಒಂದು 8-10 ಕಿಲೋಮೀಟ್ರು ನಿಮಗೆ ಬಾರ್ಡ್ರ್ ಸಿಗುತ್ತೆ, ಬಾರ್ಡ್ರ್ ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿಂದ ಈ ಕಡೆಗೆ ಮತ್ತೆ ರೋಡ್ ಮಸ್ತಾಗಿದೆ, ಏನು ತೊಂದರೆ ಇಲ್ಲ. ಇದೇ ಥರ, ಇದೇ ಥರ ಸಿಗುತ್ತೆ, ಮಸ್ತಾಗಿದೆ. ಮಸ್ತಾಗಿದೆ ಅಂದರೆ ಹೆಚ್ಚು ಕಮ್ಮಿ ಇದೇ ಥರ ಸಿಗುತ್ತೆ. ತುಂಬ ಚೆನ್ನಾಗಿದೆ ರೋಡ್, ಏನು ತೊಂದರೆ ಇಲ್ಲ. ಓಕೆ, ಅವರು ಎಳ್ಕೊ ಹೋಯ್ತವ್ರೆ, ನಾನೀಗ ಅವ್ರನ್ನ ಹಿಡಿಬೇಕು. ಅಯ್ಯೋ ಯೋ 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 ನೆಕ್ಸ್ಟು ನಮಗೆ ಸ್ಟಾಪು ನಮ್ಮಯೂರು, ನಮ್ಮಯೂರು ಸಿಗುತ್ತೆ. ಅಲ್ಲಿ ಹೋಯ್ತು ನೋಡಿ, ಒಳ್ಳೆ ಸ್ಪೀಡಾಗಿ ಹೋಯ್ತವನೆ, ಪರವಾಗಿಲ್ಲ. ಏನು ಗೈಸಿದು, ಏನು ಗೈಸಿದು, ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ. ಯೂಟ್ಯೂಬ್ ಚಾನಲ್ ಪಾಪಾಕು ಚಶ್ಮಾ ಲೇದೇನಾ? ಹಾ.
ನಂಬರ್ ಕಾ ನೀ ಅಭಿ ಥೋಡಾ ಯಹಾ ಪೇ ತಂಡಾ ಅವಾ ತಂಡಾ ಹೈ ನಾ ವೋ ಥೋಡಾ ಗಾಗಲ್ಸ್ ಹೈ ತೋ ಪಹನಾ ದೋ ಔರ್ ಮಂಕಿ ಕ್ಯಾಪ್ ಲಗಾ ದೋ ಓಯ್ ಪಾಪಾ ಮಂಕಿ ಕ್ಯಾಪ್ ಲಗಾ ದೋ ಇದರ ಆಯೇಂಗಾ ತೂ ಅಂಕಲ್ ಕಿ ಸಾಥ್ ಆಯೇಗಾ ಹಾಂ ಕೆ ಠೀಕ್ ಹೈ ಬಾದ್ ಮೇ ಆಯೇಂಗೇ ಈಗ ಅವರು ಆ ಮಗುನ ನೋಡಿ ಮೂರು ಜನ ಗಾಡಿ ತಗೊಂಡು ಗಾಡಿನ ಅಲ್ಲಿಂದಲೇ ಬರಲಿಲ್ಲ, ಅವರು ಜಮ್ಮು ಬಂದು ಜಮ್ಮುವಿಂದ ತಗೊಂಬಂದಿದ್ದಾರೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಯಾವ ಕಡೆ ನೋಡಿ ಇದೇ ಥರ ಇದೊಂದು ಸ್ಟ್ರೆಚ್ ಇದೆಯಲ್ಲ, ಸುಮಾರು ದೂರ ಐತೆ. ಇದೊಂದು ಫೋಟುಲಾ ಟಾಪ್ 34 ಕಿಲೋಮೀಟರ್. ಇದೊಂದು ಸ್ಟ್ರೆಚ್ ಇದೆಯಲ್ಲ, ಇದು ಯಾವ ಕಡೆ ನೋಡಿ ಹಿಂಗೇನೆ ಗೈಸ್. ಇದು ಸೂಪರ್ ಅಂದರೆ ಸೂಪರ್ ಗೈಸ್. ಇದು ಎಲ್ಲಿ ಗೈಸೂರು? ಮುಂದೆ ಹೋದ್ರು ಮುಂದೆ ಹೋದ್ರು ಅಂತ ಇದು ಮಾಡ್ತಾ ಇದ್ದೆ. ಈಗ ಹಿಂದೆನೂ ಕಂತ ಇಲ್ವಲ್ಲ ಗೈಸ್? ಎಲ್ಲ ವೀಡಿಯೋ ಮಾಡಿರ್ತೀನಿ, ಯಾವ್ದಾವ್ದು ಒಳ್ಳೆ ಇದು ಸಿಗುತ್ತೋ ಅದನ್ನೆಲ್ಲ ಹಾಕಿರ್ತೀನಿ. ದಯವಿಟ್ಟು ನೋಡಿ, ಸ್ಕಿಪ್ ಮಾಡಿಬಿಡಿ. ಒಳ್ಳೊಳ್ಳೆ ಜಾಗ ಗೈಸ್, ಒಳ್ಳೆ ಜಾಗ ಇದು. ಎಷ್ಟು ನೋಡಿದ್ರು ಒಂದೇ ಥರ ಕಾಣಿಸುತ್ತೆ, ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಇದಿರುತ್ತೆ. ಸ್ವಲ್ಪ ನಿಧಾನವಾಗಿ ನೋಡಿ ವೀಡಿಯೋನ, ಆರಾಮಾಗಿ ಕೂತ್ಕೊಂಡು ವೀಡಿಯೋನ ನೋಡಿ. ಯಾಕೆಂದರೆ ಎಲ್ಲರಿಗೂ ಇಲ್ಲಿ ಬರೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಬಂದಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಮ 135 ಕಿಲೋಮೀಟರ್ ನಿಮ್ಮಲ್ಲಿ ಟೆಂಟ್ ಸ್ಟೇ ಇದೆಲ್ಲ ಸಿಗುತ್ತೆ. ನಾನೀಗ ಸ್ವಲ್ಪ ದಬಾಯಿಸಿ ಹೋಗ್ತೀನಿ, ಆಮೇಲೆ ಇನ್ನೂ ಸಾಕು ಕ್ಯಾಮ್ರಾ ಬಂದ್ ಮಾಡ್ತೀನಿ. ಇನ್ನೇನಾದ್ರೂ ಮುಂದೆ ಏನಾದಿದ್ರೆ ನಾನು ಹಾಕ್ತೀನಿ. ನನಗೆ ಗೊತ್ತು ನಿಮ್ಗಳಿಗೆ ಬೋರ್ ಆಗುತ್ತೆ, ಬರೀ ರೋಡ್ದು ಇದ್ರದ್ದೇ ಒಂದೇ ಥರ ಕಾಣ್ತೈತೆ, ಅಲ್ಲೇನಪ್ಪ ಡಿಫ್ರೆಂಟ್ ಅಂತ. ಫೋನಲ್ಲಿ ವೀಡಿಯೋದಲ್ಲಿ ನೋಡುವಾಗ ಒಂದೇ ಥರ ಕಾಣಿಸುತ್ತೆ, ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಜಾಗಗಳು, ಡಿಫ್ರೆಂಟ್ ಇದು ನೋಡ್ತಾ ಇರ್ಬೋದು. ಆಹಾ, ಗಾಳಿ ಹೆಂಗ್ ಹೊಡಿತಾ ಇದೆ ಗೊತ್ತಾ ಗೈಸ್? ಜಬರ್ದಸ್ತಾಗಿ ಹೊಡಿತಾ ಇದೆ ಗಾಳಿ. ಅದು ಹೆಲ್ಮೆಟ್ ಒಳಗೂ ಸಮೇತ ತಣ್ಣಗೆ ಗೊತ್ತೈತೆ. ಎಕ್ಸ್ಲೀಟ್ರ್ ಇಲ್ಲ ಹೋಯ್ತಾರದು ಗಾಡಿ 80ಕ್ಕೆ.
ಇಲ್ಲಿ ಈಗ ತಣ್ಣಗಾಯ್ತದೆ. ಈಗ ಇಲ್ಲಿ ರಾಂಗ್ ಸೈಡಲ್ಲಿ ಹೋಗೋದು ಡೇಂಜರು, ನಮ್ಮ ಸೈಡಲ್ಲಿ ಈ ಥರ ಐತೆ. ಅಲ್ಲಿ ನೋಡಲ್ಲಿ ಟರ್ನಿಂಗಲ್ಲಿ ಎತ್ತಾಗ್ತದೆ ಗಾಡಿ, ತುಂಬ ಒಂದು ಡೇಂಜರಸ್ ಅದು. ಅದರಲ್ಲೂ ಅಪಾರ್ಟಿ ನ್ಯೂಟ್ರಲಲ್ಲಿ ಬರ್ತವ್ರೆ. ಇಲ್ಲೊಂದು ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಿದ್ರ, ದೂರ ದೂರ ತನಕನೂ ಏನೂ ಇರಲ್ಲ ಗೈಸ್ ಇಲ್ಲಿ. ಕೆಲವೊಂದ್ಸಲ ಹಿಂಸೆ ಆಗ್ಬಿಡುತ್ತೆ. ಲಮಯೂರು 39 kilometers ಲಮಯೂರು. ಇಲ್ಲಿ ನೋಡಿ ಈಗ ಬಂತು, ಇಷ್ಟು ದೂರ ಬಂದ್ಮೇಲೆ ಬಂತು ಒಂದು ಊರು, ಹೆಚ್ಚು ಕಮ್ಮಿ 20-30 kilometers. ಅದು ಎಲ್ಲ ಕ್ಲೋಸ್ ಆಗಿ ನಿಂತೈತೆ ಈಗ. ಅದು ಯಾಕೆಂದರೆ ಈಗ ಸ್ವಲ್ಪ ದಿನ, ಒಂದು 15 days ರೋಡ್ ಬ್ಲಾಕ್ ಇತ್ತು, ಯಾರು ಹೋಗೋರು ಬರೋರು ಯಾರು ಇತ್ತಿಲ್ಲ. ಅದೇ ಆ ಥರ ಎಲ್ಲ ಇದಾಗಿ ಎಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ರು. ಈಗ ಓಪನ್ ಮಾಡಿದ್ದಾರೆ. ಓಕೆ, ರೂಮ್ಸ್ ಅವೈಲೇಬಲ್. ನಾನು ಇವತ್ತಂತೂ ರೂಮಲ್ಲಿ ಇರಲ್ಲ ಗೈಸ್. ನೈಟು ಫುಲ್ ಚಳಿ ಇರುತ್ತೆ, ಬಟ್ ನೋಡಿ ಬೇಡ, ರಿಟರ್ನ್ ಹೋಗೋದು ಬೇಡ. ಮುಂದೆ ನಾವು ನೋಡೋಣ. ಲಲ್ಲ 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 ಲಲ್ಲ.